ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಳ್ಳತ್ತೀನಿ. ನಾನು ಮಸ್ತ್ ಅದೀನಿ ನೋಡ್ರಿ. ಸೊ ಬರ್ರಿ ಮತ್ತೆ ಬ್ಲಾಗ್ ಇವತ್ತಿಂದ ಸ್ಟಾರ್ಟ್ ಮಾಡೋಣ ರೀ. ತಮ್ಮನ್ನ ಏನ್ ತಿನ್ನಾಗತ್ತೆ? ಅದನ್ನ ಚಾಕ್ಲೇಟ್. ಅದು ಬರವಲ್ತೆ ನೀನ ತೆಗ್ಯಾಕ? ತೊಂಬೈಲ್ ನಾ ತಕ್ಕೊಡ್ತೇನೆ. ಎಂತ ಚಾಕ್ಲೇಟ್ ಇದೆ? ಗೊತ್ತಿಲ್ಲ. ಚಾಕೋ ಅದರೊಳಗ ಬಿಸ್ಕಿಟ್ ಇರ್ತೈತೆ, ಮತ್ತೆ ಅದರೊಳಗ ಕ್ರೀಮ್ ಇರ್ತೈತಿ, ಚಾಕ್ಲೇಟ್ ಮತ್ತೆ ಉಜ್ಜಲ ಕಲರ್ ಇರ್ತೈತಿ. ಬಿಳಿ ಕಲರ್ ಇರ್ತತೇನಾ? ಆ ಕ್ರೀಮ್ ಇರ್ತತೇನ ಇದರೊಳಗ. ಏನ್ ಮಾಡಿ ನೀನ? ತಗದು ಕೊಡ್ತೀನಿ ತಡಿ, ಒಂದು 5 ನಿಮಿಷ. ಮಮ್ಮಿ ತೋರ್ಸದನ ಹೆಂಗೈತೆ ಅದರೊಳಗ? ಹಿಂಗ ಇರ್ತಾವ ಅದರೊಳಗ? ಎಷ್ಟು ಇರ್ತಾವ? ಒಂದು 4 ಇರ್ತಾವೇನ? ಅದರ ಜೋಡಿ ಒಂದು ಚಮಚ ಬಂದಿರತತೆ. ಎಲ್ಲ ಚಮಚ ತೋರ್ಸ. ಹಾ ಹೌದು ನೋಡು, ಸಣ್ಣದೈತೆ. ತಮ್ಮನ ನೀನ ಒಂದು ಕೆಲಸ ಮಾಡ್ತಿ? ಏನು? ನಾನು ರೊಟ್ಟಿ ಮಾಡ್ತೀನಿ, ನೀ ಇದನ್ನ ಸ್ವಲ್ಪ ಸೊಪ್ಪು ಕ್ಲೀನ್ ಮಾಡಿ ಕೊಡ್ತಿ? ಹಾ ಮಮ್ಮಿ. ಮಾಡಿ ಕೊಡ್ತಿ? ಮಾಡಿ ಕೊಡ್ತೀನಿ. ಹನಿಯ ನೀ ಏನು ತಗೊಂಡ ಬಂದಿ ತಿನ್ನಾಕ? ಏನದ? ಅದು ಕರಾಚಿ ಅದ, 1 ರೂಪಾಯಿ ತಗೊಂಡಿದ್ದೆ. ಬರೀನಿ ತಿನ್ನದ ತಿನ್ನದ ನೋಡು. ಇನ್ನೊಂದ್ ಸ್ವಲ್ಪ ನಿನ್ ಗಲ್ಲ ಉಬ್ಕೊ ನಿಂದ್ರಾಕ. ಅವನ್ ಕರ್ದಿದ್ದು ತಿನ್ಬೇಡ ಅಂತ ಹೇಳಂಗಿಲ್ಲ ನಿನಗ. ಕರಿಯದ ತಿನ್ಬೇಕ. ಬೆಳಗಾಗ್ತಾರ? ಬೆಳಗಾಗ್ತಾರೇನ? ಅಯ್ಯಯ್ಯೋ, ಪೌಡ್ರ್ ಹಚ್ಚಾರಲ್ಲ, ಪೌಡ್ರ್ ಹಚ್ಕೊಂಡ್ರ ಬೆಳಗಾಗ್ತಾರ? ಈಕಿ ಅಕ್ಕ ಏನ್ ಮಾಡ್ತಾಳ? ಆ ಪಾಪಡಿ ತಿಂದ್ರ ಬೆಳಗಾಗ್ತಾಳಂತ ಈಕಿ. ಹೋಗ್ಲಿ ತಿಂದ. ನೀನು ತಮ್ಮನ ಕೂಡಿ ಇದನ್ ಸ್ವಲ್ಪ ನವನಗ ಕ್ಲೀನ್ ಮಾಡ್ಕೊಡ್ರೆ. ಅದನ್ನ ಒಂದೊಂದ್ ನೋಡಿಲ್ ತಮ್ಮನ ತೋರಿಸ್ತಾಳ. ತಮ್ಮನ ನೀ ತೋರ್ಸ ಅಕ್ಕಾಗ. ನೋಡ ತಮ್ಮನ ಎಷ್ಟ ಶಾಣಕ ಅದಾಳ ಈಕೆ. ಕಲಿಸ್ಕೊಡ್ತಾನ ಬಾ ಸಾನಿಯಾ. ಇದ್ರೊಳಗ ಹಾಕ. ನೀನು ಶಾಣಕದೆ ತಗೋ, ನೀ ಮಾಡ ಕೆಲಸ ಮಾಡ್ತೀನಿ. ನಮ್ ಬೈಜಾನ್ ನೋಡ್ರಿ ಇಲ್ಲಿ, ಅವರ ಚಾ ಬಿಸಿ ಮಾಡ್ಕೊಂಡ್ ಕುಡ ಹತ್ತಾರ ನೋಡ್ರಿ ಇಲ್ಲಿ. ನಾವ್ ಯಾರು ಕೊಡ್ಲಿಲ್ಲ, ಅವರ ಎದ್ ಬಂದ್ ಕುಡ ಹತ್ತಾರ್ರಿ. ಹಚ್ಚಾಕ್ ಬಂತೇನ್ರಿ ಗ್ಯಾಸ್? ಚೆನ್ನಾಗೈತೆ ತಗೋರಿ, ಕಡ್ಡಿಪಿಡಿ. ನಿಮಗ್ ಹಚ್ಚಾಕ್ ಬರವಲ್ತ್ರಿ, ನಿಮಗ್ ಹಚ್ಚಾಕ್ ಬರವಲ್ತ್ರಿ. ಅದ ಇಂಪಾರ್ಟೆಂಟ್ ಅದಾವ್ರಿ ಅವು. ನಿಮಗ್ ಹಚ್ಚಾಕ್ ನಮಗ್ ಅಷ್ಟ ಹಚ್ಚಾಕ್ ಬರ್ತಾವ್ರಿ ಅವ್, ನಿಮಗ್ ಬರಂಗಿಲ್ರಿ. ಹಾ ರೀ ಇಲ್ಲಿ ನೋಡ್ರಿ, ನಾವ್ ರಾತ್ರಿ ಊಟಕ್ಕ ಬೇಳೆ ಸಾರು ಮಾಡೋದಕ್ಕ ಇಲ್ಲೆಲ್ಲ ಹಾಕಿಟ್ಟಿವ್ರಿ. ಟಮಾಟಿ ಹಣ್ಣು, ಬೆಳ್ಳುಳ್ಳಿ, ಕರ್ಬೆ, ಕೊತ್ತಂಬರಿ ಮತ್ತ ಮೆಣಸಿನ್ಕಾಯಿ, ಬೇಳೆ ಎಲ್ಲ ಇದ್ರೊಳಗ ಹಾಕಿ ಕುದಿಯಕ್ ಇಟ್ಟಿದ್ದೀರಿ ನಾನು. ಇದು ಇವಾಗ ಕುದ್ದದ್ರಿ, ಇದನ್ನ ಮಸ್ತ್ ಒಗ್ಗರಣೆ ಕೊಡ್ತೇನ್ರಿ, ಮಸ್ತ್ ಆಗ್ತತ್ರಿ. ಏನಾತ್ವಾ ನಾನು ಸಾಂಬಾರ್ ಮಾಡಿನ್ ಮಾದ್ರಾಗ. ಹ್ಮ್, ರಾತ್ರಿ ಊಟ ಮಾಡಕ ಬಿಸಿ ಬಿಸಿ ಸಾಂಬಾರ್ ಮಾಡಿನಿ. ಮತ್ ಇದ್ರೊಳಗ ಕುಕ್ಕರ್ ಒಳಗ ರೈಸ್ ಮಾಡಿನಿ. ಇವಾಗ ಇದ್ರೊಳಗ ಏನ್ ಮಾಡಿನಿ ಅಂತ ಹೇಳಿದ್ರ, ಸಬ್ಬಸ್ಕಿ ಪಲ್ಲೆ. ಸಬ್ಬಸ್ಕಿ ಅಲ್ಲದ ಕಿರಿಕ್ ಸಾಲಿ, ಅದ ಕಿರಿಕ್ ಸಾಲಿ ಪಲ್ಲೆ. ಹ್ಮ್, ಜೋಳದ ರೊಟ್ಟಿನು ಮಾಡಿನಿ. ಇವಾಗಿಂದ ರಾತ್ರಿ ಊಟಕ್ಕ ಅಡಿಗೆ ಎಂಡ್ ಆಯ್ತು ನೋಡ್. ಇವಾಗ ನೀ ಊಟ ಮಾಡ್ತಿ? ಮಾಡೇನಲ್ಲ. ಇನ್ನೊಂದ್ಸರ ಮಾಡ ಒಲ್ಲೆ. ಫ್ರೆಂಡ್ಸಿಗ್ ನೋಡಿದ್ರು ಈಕೆಯನ್ನೇ ಯವ್ವ, ಯಾವಾಗ ಊಟ ಮಾಡ್ತಾರಲ್ಲ, ಒಮ್ಮೆ ಮಾಡಿದ್ರ ಮತ್ ಮುಕ್ಕೋಬೇಕು, ಮತ್ ಇನ್ನು ಮಾಡಿದ್ರ ಮತ್ ಅವ್ರು ಬೈತಾರಿಲ್ಲ. ಏ ಬಯಂಗಿಲ್ಲ, ಯಾರು ನಿನಗ್ ಬಯಂಗಿಲ್ಲ, ಎಲ್ಲಾರು ನಿನಗ ಸ್ವೀಟ್ ಗರ್ಲ್ ಅಂತಾರ. ನೋಡ್ತಿಲ್ಲ ಎಷ್ಟ್ ಒಳ್ಳೊಳ್ಳೆ ಬೈತಿರೇನ್ರಿ? ಯಾರು ಬಯಂಗಿಲ್ಲ ನಿನಗ, ನಿನ್ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ಸ್ ಗಳು ಕಳಿಸ್ತಾರ ಅವ್ರು. ಯಾರು ಬಯಂಗಿಲ್ಲ ನಿನಗ, ತಮ್ಮನ್ನ ಬಾಳ ಚಲೋ ಅದಾಡ್ರಿ, ತಮ್ಮನ್ನ ಮಾತ್ ಇಷ್ಟ ರೀ ಅಂತ ಹೇಳಿ ಕಮೆಂಟ್ ಗಳು ಕಳಿಸ್ತಾರ. ನಿನಗ ಯಾರು ಬಯ್ಯಾರಿಲ್ಲ ತಮ್ಮನ್ನ, ನಿನ್ಗ ಯಾರು ಬಯಂಗಿಲ್ಲ. ಹ್ಮ್, ಕಡ್ಡಿ ಮೀನದ ರೆಸಿಪಿ ಹೇಳ್ಕೊಂತ ನಾನು ಪಲ್ಯ ಮಾಡ್ತೀನಿ ಬರೀ. ಇವತ್ತು ಈ ಕಡ್ಡಿ ಮೀನದ ಪಲ್ಯ ಹೆಂಗಪ್ಪ ಮಾಡೋದು ಅಂತ ಹೇಳಿದ್ರೆ, ಈಗ ಫಸ್ಟ್ ಎಲ್ಲ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿವಿ ರೀ ಇವನ್ನ. ಇವನ್ನ ಸ್ವಲ್ಪ ಹುರಿಬೇಕ್ರಿ, ಇವನ್ನ ಇವನ್ ಚಲೋ ಕೈ ಆಡ್ಕೊಂತ ಹುರಿಬೇಕ್ರಿ ಇವನ್ನ, ಇಲ್ಲಾಂದ್ರ ಹೊತ್ತವ್ರಿ ಅವು. ಈ ತರ ಹುರ್ಕೋಬೇಕ್ರಿ. ಇವಾಗ ಅವನು ಹುರ್ದಿದ್ದಾಯ್ತ್ರಿ, ಅವನ್ ತೊಳಿಬೇಕ್ರಿ ಹುರ್ದಾದ್ಮೇಲೆ. ಅದಕ್ಕೆ ನಾ ಡಬ್ರಿ ಒಳಗ ತೆಗ್ದಿನ್ರಿ ಅವನ್ನ ಮೀನನ. ಅದಕ್ಕೆ ಪಲ್ಯಕ್ಕ
ಒಂದು ಈರುಳ್ಳಿ ಹೆಚ್ಚಿಕೊಂಡೆನ್ ರೀ, ಒಂದು ಟೊಮ್ಯಾಟೊ, ಮೂರು ಹಸಿ ಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿಕೊಂಡೆನ್ ರೀ, ಸ್ವಲ್ಪ ಕೊತ್ತಂಬರಿ. ಇವಾಗ ಪಲ್ಯ ಮಾಡೋಣ ಬರ್ರಿ. ತೊಳೆಯಲಿಕ್ಕೆ ನೀರು ಹಾಕೋಣ್ರಿ, ಸ್ವಲ್ಪ ಡಬ್ರಿ ಒಳಗೆ ಹುರಿದಾದ್ಮೇಲೆ ಚೆನ್ನಾಗಿ ತೊಳಿಬೇಕ್ರಿ. ಇವನ್ನ ಇಷ್ಟು ನೀರೊಳಗೆ ತೊಳ್ಕೊಬೇಕು. ಇವನ್ನ ನೀರು ಹಾಕಿ ಬಿಟ್ಬಿಟ್ರಿ ಒಂದು 5 ನಿಮಿಷ. ಅದು ಇಲ್ಲಿ ಡಬ್ರಿನ ಕಾಯಕ್ಕೆ ಇಟ್ಟಿನ್ರಿ ನಾನು. ಇದಕ್ಕೆ 2 ಸ್ಪೂನು ಎಣ್ಣೆ ಹಾಕೋಣ. ಎಣ್ಣೆ ಕಾಯಪ್ಪ ಅಂತ ಹೇಳಿದ್ರೆ ಫಸ್ಟ್ ಹಸಿಮೆಣಸಿನಕಾಯಿ ಹಾಕ್ಬೇಕ್ರಿ. ಅದಕ್ಕೆ ಏನ್ ಮಮ್ಮಿ ಅದ ಹಸಿಮೆಣಸಿನಕಾಯಿ ಹಾಕ್ತಾ ಹುಷಾರಾಗಿರ್ಬೇಕ್ರಿ. ಹಿಂದೆ ಸರ್ದ ಯಾಕಂದ್ರೆ ಕಣ್ಣಿಗೆ ಹಿಡಿತದ. ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದಾಗ ಟೊಮ್ಯಾಟೊ ಹಾಕ್ಬೇಕ್ರಿ. ತಮ್ಮನ್ನ ನೀ ಏನ್ ಮಾಡಕತ್ತಿ? ನೀನು ವಿಡಿಯೋ ಮಾಡ್ತೀವಿ ನಂಗಂದ್ರೆ. ತಮ್ಮನ್ ನಾನು ಬ್ಲಾಗಿಂಗ್ ಮಾಡ್ತಾ ಅಂದಂಗ ಆತ. ಹಂಗಂದ್ರೆ ಮುಂದೆ ತಮ್ಮನ್ನ ತಮ್ಮನ್ನ ಯೋಯ್ ತಮ್ಮನ್ನ ಇದೆಲ್ಲ ಮಾಡೋಕ್ ತಮ್ಮನ್ನ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನಿನ್ನ ಚಂದಾಗಿ ಸಾಲಿ ಕಲಿ ಫಸ್ಟ್. ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಮೊದಲ ಸಾಲಿ ಕಲಿ ಚಂದಾಗಿ. ತಮ್ಮನ್ನ ಪಲ್ಯ ಮಸ್ತ್ ಆಗ್ತದೆ. ಇವನ್ನೆಲ್ಲ ನೀರೊಳಗಿಂತ ಕಡಿ ತಕೊಂಡ್ರು. ಯಾರೆಲ್ಲ ಮೀನಾ ತಿನ್ನೋರು ಅದೀರಿ, ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೀವು. ಇನ್ನೊಂದ್ಸಲ ತೊಳ್ಕೊಂಡ್ರವನ ಭಾರಿ ಟೇಸ್ಟ್ ಆಕತ್ತಿದೆ. ಈ ತರ ಮಾಡಿ ತಿಂದ್ರಿಪ್ಪ ಅಂತೇಳಿದ್ರೆ ಮಸ್ತ್ ಇರ್ತೈತ್ರಿ ಊಟ ನಿಮ್ದು. ಒಮ್ಮೆ ಟ್ರೈ ಮಾಡಿ ನೋಡ್ರಿ ಯಾರೆಲ್ಲ ಮೀನಾ ತಿನ್ನೋರು ಅದೀರಿ ಅವ್ರೆ. ಯಾರು ಅರ್ಧ ಸ್ಪೂನ್ ಅರಿಶಿನ, ಅರಿಶಿನ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು, ತಮ್ಮನ್ನ ನೀ ಸ್ವಲ್ಪ ಸಗಿ ನೀನ ತಮ್ಮನ್ನ ನೀರೈತ್ರಿ. ಈ ಮೀನ ಅದ್ರಪ್ಪ ಹಾಕೊಂಡ್ರೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಬೇಕು. ಹಿಂಗೆ ಬಟ್ಟೆ ಗೋಧಿ ಎಲ್ಲ ಮಿಕ್ಸ್ ಆಯ್ತ್ರೆ ಈಗ ಸ್ವಲ್ಪ ಕುದಿಯೋಕ ಒಂದು ಸ್ವಲ್ಪ ನೀರು ಹಾಕೊಂಡು ಈಗ 5 ನಿಮಿಷ ಸುಡಣ್ರಿ. ಪಲ್ಯ ರೆಡಿ ಆಗ್ತದೆ. ಸುಮ್ಮನೆ
मीन पल रेडी आते यार तार मीन वासनी तकबिट्रे घम हंग वासन मस्त बरतार तंगल वासन नोड़ आग बर ತಿನ್ನೋರ ಮಾತ್ರ ಗಮ್ಮತೈತಿ ತಿನ್ನೋರ ಮಾತ್ರ ಮೀನದ ಪಲ್ಲೆ ರೆಡಿ ಆಯ್ತ್ರಿ ನಿಮ್ಮ ಮನೆ ಒಳಗ ಎಲ್ಲರೂ ಟ್ರೈ ಮಾಡ್ರಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನೆಲ್ ಗೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ